ಕೃಷಿಯು ರೈತರಿಗೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಲಾಭ ತಂದುಕೊಡುತ್ತದೆ. ವಿವಿಧ ಉದ್ದೇಶಗಳಿಗೆ ಬೆಳೆಯುವ ಚೆಂಡು ಹೂವು ವಾಣಿಜ್ಯ ಬೆಳೆಯೂ ಸಹ ಹೌದು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯು ಚೆಂಡು ಹೂವಿನ ಬೆಳೆಯಲ್ಲಿ ಅಭಿವೃದ್ಧಿಪಡಿಸಿರುವ ಫ್ರೆಂಚ್ ಜಾತಿಯ ತಳಿ ಅರ್ಕಾಪರಿ. ಈ ತಳಿಯ ವಿಶೇಷತೆಗಳ ಬಗ್ಗೆ ತಜ್ಞರಿಂದ ತಿಳಿಯೋಣ. ಈ ಒಂದು ತಳಿ ಯಾವುದೇ ವರ್ಷದಾದ್ಯಂತ ಬೆಳೆಯಬಹುದಾದ ಒಂದು ತಳಿ, ಯಾವುದೇ ರೀತಿಯ ಕಾಲ ಆಗಿರ್ಬೋದು ಋತುಮಾನಗಳಲ್ಲೂ ಕೂಡ ಬೆಳೆಯುವಂತಹ ಒಂದು ತಳಿ. ಮತ್ತು ಇದು ಬೀಜದಿಂದ ಇದನ್ನು ಸಸ್ಯಾಭಿವೃದ್ಧಿ ಮಾಡಲಾಗುತ್ತದೆ. ಒಂದು ಎಕರೆಗೆ ಬೇಕಾಗುವ ಸಸಿಗಳನ್ನು ತಯಾರಿಸಲಿಕ್ಕೋಸ್ಕರ ನಾವು 100 ರಿಂದ 125 ಗ್ರಾಂ ಬೀಜಗಳು ಸಾಕಾಗುತ್ತೆ. ಈ ಬೀಜಗಳನ್ನು ನಾವು ಪ್ರೋಟ್ರೇಗಳಲ್ಲಿ ಅಂತ ಹೇಳ್ತೀವಿ. ಪ್ರೋಟ್ರೇಗಳಲ್ಲಿ ಈಗ ತೆಂಗಿನ ನಾರಿ ಪುಡಿ ಅಂತ ಹೇಳ್ತೀವಿ, ಕೋಕೋಪೀಟ್, ಈ ಕೋಕೋಪೀಟಲ್ಲಿ ತುಂಬಿ ಕೂಡ ನಾವು ಬೀಜಗಳನ್ನು ಇದ ತಯಾರಿಸ್ಕೋಬೋದು. ಈ ಸಸಿ ಮಡಿ ತಯಾರಿಸ್ಕೊಳ್ಳಲು ಸುಮಾರು 1.2 ಮೀಟರ್ ಅಗಲದ, 15 ಸೆಂಟಿಮೀಟರ್ ಎತ್ತರದ ಮತ್ತು ಅಗತ್ಯಕ್ಕೆ ತಕ್ಕಂತೆ ಉದ್ದವಿರುವ ಸಸಿ ಮಡಿಗಳನ್ನು ನಾವು ತಯಾರಿಸ್ಕೋಬೇಕಾಗುತ್ತೆ. ಈ ಸಸಿ ಮಡಿಗಳಲ್ಲಿ ಸುಮಾರು 8 ರಿಂದ 10 ಟನ್ ಕೊಟ್ಟಿಗೆ ಗೊಬ್ಬರವನ್ನು ಚೆನ್ನಾಗಿ ಕಳಿತ ಕೊಟ್ಟಿಗೆ ಗೊಬ್ಬರವನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಹದಕ್ಕೆ ಭೂಮಿಯ ಮಣ್ಣನ್ನು ಚೆನ್ನಾಗಿ ಹದಕ್ಕೆ ತರಬೇಕಾಗುತ್ತೆ. ಅದರ ನಂತರ ಸುಮಾರು 7.5 ಸೆಂಟಿಮೀಟರ್ ಅಂತರದಲ್ಲಿ ತೆಳುವಾಗಿ ಈ ಬೀಜಗಳನ್ನು ಬಿತ್ಕೋಬೇಕಾಗುತ್ತೆ. ಈ ಥರ ನಾವು ಬೀಜಗಳನ್ನು ಸಸಿಮಡಿಯಲ್ಲಿ ಅಥವಾ ಪ್ರೋಟ್ರೇಗಳಲ್ಲಿ ಹಾಕಿದಾಗ ಸುಮಾರು 25 ರಿಂದ 30 ದಿನಗಳಲ್ಲಿ ಈ ಸಸಿಗಳು ಮುಖ್ಯ ಭೂಮಿಗೆ ನಾವು ಸ್ಥಳಾಂತರಿಸಲು ನಾಟಿ ಮಾಡಲು ಸಿದ್ಧಗೊಳ್ಳುತ್ತೆ. ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮತ್ತು ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆಗೆ ಸೂಕ್ತವಾಗಿದೆ. ಮತ್ತು ಮಣ್ಣಿನ ರಸಸಾರ 6 ರಿಂದ 7 ಇದ್ದರೆ ಉತ್ತಮ. ಇದನ್ನು ಯಾವುದೇ ತರಹದ ಹವಾಮಾನ ಪರಿಸ್ಥಿತಿಯಲ್ಲಿ ವರ್ಷದಾದ್ಯಂತ ಬೆಳ್ಕೋಬೋದು. ಮತ್ತು ಇದನ್ನು ಚೆನ್ನಾಗಿ ಬಿಸಿಲಿರೋ ಕಡೆ ಬೆಳ್ಕೊಂಡ್ರೆ ಉತ್ತಮ. ಆದರೆ ಬೆಳೆ ಪರಿವರ್ತನೆ ಮತ್ತು ನೆಮೆಟೋಡ್ಗಳ ಕಂಟ್ರೋಲ್ ಮಾಡೋದಕ್ಕೆ ಪಾಲಿಹೌಸ್ಗಳಲ್ಲಿ ಕೂಡ ಇದನ್ನು ಬೆಳ್ಕೋಬೋದು. ಇದು ಭೂಮಿ ಸಿದ್ಧತೆ ಸಮಯದಲ್ಲಿಯೇ ಚೆನ್ನಾಗಿ ಕಳಿತ 10 ಟನ್ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ಸಾವಯವ ಗೊಬ್ಬರ ಆಗಿರ್ಬೋದು, ಇದನ್ನು ಮುಖ್ಯ ಭೂಮಿಗೆ ಬೆರೆಸಿ ನಾವು ಭೂಮಿಯನ್ನು ಸಿದ್ಧತೆ ಮಾಡಿಕೊಳ್ಬೇಕಾಗುತ್ತೆ. ಈ ಭೂಮಿ ಸಿದ್ಧತೆ ಆದ ನಂತರ 25 ರಿಂದ 30 ದಿನಗಳ ಏನು ನಾವು ಸಸಿಯನ್ನು ನಾವು ಪ್ರೋಟ್ರೆಯಲ್ಲಿ ಅಥವಾ ಸಸಿ ಮಡಿಗಳಲ್ಲಿ ತಯಾರಿಸ್ಕೊಂಡಿದ್ವಿ, ಈ ಸಸಿಗಳನ್ನು ಸುಮಾರು 60 ಸೆಂಟಿಮೀಟರ್ ಅಂತರದ ಸಾಲಿನಲ್ಲಿ ಗಿಡದಿಂದ ಗಿಡಕ್ಕೆ 40 ಸೆಂಟಿಮೀಟರ್ ಇರೋ ರೀತಿಯಲ್ಲಿ ನಾವು ನಾಟಿ ಮಾಡ್ಕೋಬೇಕಾಗುತ್ತೆ. ತಜ್ಞರು ಹೇಳಿದಂತೆ ಎಲ್ಲ ಕಾಲದಲ್ಲಿಯೂ ಬೆಳೆಯಬಹುದಾದ ಈ ತಳಿಯ ಚೆಂಡು ಹೂವನ್ನು ಏರು ಮಡಿ ತಯಾರಿಸಿ ನಾಟಿ ಮಾಡಿಕೊಳ್ಳಬೇಕು. ಈ ಏರು ಮಡಿಗಳನ್ನು ತಯಾರಿಸ್ಕೋಬೇಕಾದ್ರೆ ನಾವು ಒಂದು ಸುಮಾರು 1 ಮೀಟರ್ ಅಗಲದ ಮತ್ತು ಒಂದು 30 ಸೆಂಟಿಮೀಟರ್ ಎತ್ತರದ ಏರು ಮಡಿಗಳನ್ನು ತಯಾರಿಸ್ಕೋಬೇಕಾಗುತ್ತೆ. ಮತ್ತು ಒಂದು ಮಡಿಯಿಂದ ಇನ್ನೊಂದು ಏರು ಮಡಿಗೆ ಸುಮಾರು 50 ರಿಂದ 60 ಸೆಂಟಿಮೀಟರಷ್ಟು ಅಂತರ ಕೊಡಬೇಕಾಗುತ್ತೆ. ಈ ರೀತಿಯ 1 ಮೀಟರ್ ಅಗಲದ ಏರು ಮಡಿಯಲ್ಲಿ 2 ಜೋಡಿ ಸಾಲುಗಳು ಅಂದರೆ 60 ಸೆಂಟಿಮೀಟರ್ ಅಂತರದಲ್ಲಿ 2 ಜೋಡಿ ಸಾಲುಗಳನ್ನು ನೆಡಬೇಕಾಗುತ್ತೆ. ಮತ್ತು ಒಂದು ಸಾಲಿನಲ್ಲಿ ಗಿಡದಿಂದ ಗಿಡಕ್ಕೆ 40 ಸೆಂಟಿಮೀಟರ್ ಅಂತರದಲ್ಲಿ ನಾವು ನಾಟಿ ಮಾಡ್ಕೋಬೇಕಾಗುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಗಿಡಗಳ ಬೆಳವಣಿಗೆ ಮತ್ತು ಅದಕ್ಕೆ ಎಲ್ಲ ಗಾಳಿ, ನೀರು, ಸೂರ್ಯನ ಶಾಖ ಎಲ್ಲದೂ ಚೆನ್ನಾಗಿ ಸಿಕ್ಕು ಗಿಡ ಬೆಳವಣಿಗೆಗೆ ಸಹಾಯಕವಾಗುತ್ತದೆ. ಚೆಂಡು ಹೂವಿನ ಗಿಡಗಳಿಗೆ ಅಗತ್ಯವಾದ ಪ್ರಧಾನ ಹಾಗೂ ಲಘು ಪೋಷಕಾಂಶಗಳನ್ನು ಶಿಫಾರಸಿತ ಪ್ರಮಾಣದಲ್ಲಿ ಹಂತ ಹಂತವಾಗಿ ಒದಗಿಸುವುದು ಅತ್ಯಗತ್ಯ. ಈ ಬೆಳೆಗೆ 75 ಕೆಜಿ ಸಾರಜನಕ, 50 ಕೆಜಿ ರಂಜಕ ಮತ್ತು 50 ಕೆಜಿ ಪೊಟ್ಯಾಷ್ನ ಅವಶ್ಯಕತೆ ಇರುತ್ತದೆ. ನಾಟಿಯ ಸಮಯದಲ್ಲಿ ಶಿಫಾರಸು ಮಾಡಿದ ಈ ಗೊಬ್ಬರದ ಶೇಕಡ ಅರ್ಧದಷ್ಟು ಪ್ರಮಾಣವನ್ನು ನಾಟಿಯ ಸಮಯದಲ್ಲಿಯೇ ಗಿಡಕ್ಕೆ ಒದಗಿಸಬೇಕಾಗುತ್ತದೆ. ಉಳಿದ ಅರ್ಧ ಪ್ರಮಾಣದ ಗೊಬ್ಬರವನ್ನು, ರಾಸಾಯನಿಕ ಗೊಬ್ಬರವನ್ನು ನಾವು 2 ಸಮಾನ ಕಂತುಗಳಾಗಿ ವಿಭಜಿಸಿ 1 ತಿಂಗಳ ಅಂತರದಲ್ಲಿ ಇದಕ್ಕೆ ಕೊಡಬೇಕಾಗುತ್ತೆ. ಈ ಮುಖ್ಯ ಗೊಬ್ಬರದ ಮುಖ್ಯ ರಾಸಾಯನಿಕಗಳ ಜೊತೆಗೆ ಲಘು ಪೋಷಕಾಂಶದ ಅವಶ್ಯಕತೆಯೂ ಕೂಡ ಇದಕ್ಕೆ ಇರುತ್ತದೆ. ಅದಕ್ಕಾಗಿ ನಾವು ಮೆಗ್ನೀಷಿಯಂ ಸಲ್ಫೇಟ್ 1.25 ಗ್ರಾಮ್ಸ್, ಜಿಂಕ್ ಸಲ್ಫೇಟ್ 1 ಗ್ರಾಮ್ ಮತ್ತು ಬೋರಾಕ್ಸ್ ಅನ್ನು 0.75 ಗ್ರಾಮ್ ಇದನ್ನು 1 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಇದನ್ನು ಗಿಡಗಳಿಗೆ ಸಿಂಪಡಿಸಿದಾಗ ಈ ಹೂವಿನ ಗುಣಮಟ್ಟವು ವೃದ್ಧಿಯಾಗುವುದಲ್ಲದೆ ಇಳುವರಿಯೂ ಕೂಡ ಸ್ವಲ್ಪ ಹೆಚ್ಚುವ ಸಾಧ್ಯತೆ ಕಂಡುಬಂದಿದೆ. ಆದ್ದರಿಂದ ಮುಖ್ಯ ರಾಸಾಯನಿಕಗಳು ಮತ್ತು ಲಘು ಪೋಷಕಾಂಶಗಳು ಸಹ ಈ ಬೆಳೆಗೆ ಕೊಡುವುದು ಅಗತ್ಯವಾಗಿರುತ್ತದೆ. ಚೆಂಡು ಹೂವಿನ ಬೆಳೆಗೆ ಅಗತ್ಯವಾದ ನೀರನ್ನು ಹನಿ ನೀರಾವರಿಯ ಮೂಲಕ ಒದಗಿಸಿದಲ್ಲಿ ಸಮರ್ಪಕ ನೀರಿನ ನಿರ್ವಹಣೆ ಮಾಡಬಹುದಾಗಿದೆ.
ಇದರ ನಂತರ ನೀರಾವರಿಯ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಋತುಮಾನ ಕಾಲ ಮತ್ತು ಬೆಳೆಯ ಬೆಳೆಯುವ ಅವಧಿಯನ್ನು ಅನುಸರಿಸಿ ಇದಕ್ಕೆ 3ರಿಂದ 4 ದಿನಗಳಿಗೊಮ್ಮೆ ನೀರು ಕೊಡಬೇಕಾಗುತ್ತೆ ಹನಿ ನೀರಾವರಿ ಪದ್ಧತಿಯಲ್ಲಿ ನೀರು ಕೊಟ್ಟಾಗ ತುಂಬಾ ಉತ್ತಮ ಮಣ್ಣಿನ ಸವಕಳಿಯು ಕೂಡ ಕಡಿಮೆ ಆಗುವುದಲ್ಲದೆ ಗಿಡಗಳ ಬೆಳವಣಿಗೆಯೂ ಉತ್ತಮವಾಗುತ್ತದೆ ಮತ್ತು ನೀರಿನ ಅವಶ್ಯಕತೆಯು ಕೂಡ ಕಡಿಮೆ ಆಗುತ್ತದೆ ಈ ರೀತಿಯಾಗಿ ಹನಿ ನೀರಾವರಿ ಪದ್ಧತಿಯಲ್ಲಿ ನಾವು ನೀರು ಕೊಡಬೇಕಾದ್ರೆ ನಾನು ಮೊದಲೇ ಹೇಳಿದ ಹಾಗೆ ಋತುಮಾನ ಮತ್ತೆ ಬೆಳೆಯುವ ಅವಧಿ ಬೆಳೆಯ ಬೆಳವಣಿಗೆಯ ಹಂತ ಮತ್ತು ಈ ಎಮಿಟರ್ಗಳು ಹೊರಸೂಸುವ ನೀರಿನ ಪ್ರಮಾಣದ ಆಧಾರದ ಮೇಲೆ ಸುಮಾರು ಅರ್ಧ ಗಂಟೆಯಿಂದ 1 ಗಂಟೆ ದಿನ ನೀರು ಹಾಯಿಸಿದರೆ ಈ ಬೆಳೆಗೆ ಸಾಕಾಗುತ್ತದೆ ಏನಂತ ಹೇಳಿದ್ರೆ ಗಿಡ ನೆಟ್ಟ ನಾಟಿ ಮಾಡಿದ 10 ದಿನಗಳ ನಂತರ ಈ ಗಿಡದ ತುದಿಯನ್ನು ಚೀಟಬೇಕಾಗುತ್ತೆ ಅಥವಾ ಮೊಗ್ಗುಗಳನ್ನು ಚೀಟಬೇಕಾಗುತ್ತೆ ಈ ತರ ಮಾಡೋದ್ರಿಂದ ಈ ಗಿಡದಿಂದ ಗಿಡಗಳು ದಷ್ಟಪುಷ್ಟವಾಗಿ ಬೆಳೆಯುತ್ತೆ ಅಲ್ಲದೆ ಶಾಖೆಗಳು ಟಿಸಿಲುಗಳು ತುಂಬಾ ಚೆನ್ನಾಗಿ ಒಡೆದುಬಿಟ್ಟು ಚೆನ್ನಾಗಿ ಜಾಸ್ತಿ ಶಾಖೆಗಳು ಬಂದು ಕವಲೊಡೆದುಬಿಟ್ಟು ತುಂಬಾ ಹೂವಿನ ಇಳುವರಿ ಜಾಸ್ತಿ ಆಗುತ್ತೆ ಆದ್ರಿಂದ ಇದು ಒಂದು ಮುಖ್ಯವಾದ ಅಂಶ ಈ ಏನು ನಾವು ಚೀಟೋದು ಅಂತ ಹೇಳ್ತೀವಿ ಅದನ್ನ ನಾವು ಮಾಡಲೇಬೇಕಾಗುತ್ತೆ ಮೊಗ್ಗು ಚೀಟೋದು ಅಂತ ಗಿಡದ ತುದಿಯನ್ನು ಚೀಟೋ ಅಂಶವನ್ನು ನಾವು ಮಾಡಬೇಕಾಗುತ್ತೆ ಇದರ ನಂತರ ನಾನು ಕಳೆ ರೋಗ ಮತ್ತು ಕೀಟದ ಇದಕ್ಕೆ ಬಂದ್ರೆ ಈ ಬೆಳೆಗೆ ಅಷ್ಟಾಗಿ ರೋಗ ಮತ್ತು ಕೀಟಗಳ ಬಾಧೆ ಕಂಡುಬರೋದಿಲ್ಲ ಆದರೂ ಕೂಡ ಕೆಲವೊಮ್ಮೆ ಕೆಲವೊಂದು ಕೀಟಗಳು ಅಂತ ಹೇಳಿದ್ರೆ ನಾವು ಇದು ಕಂಬಳಿ ಹುಳು ಆಗಿರ್ಬೋದು ಮತ್ತೆ ನುಸಿ ಹುಳು ಆಗಿರ್ಬೋದು ಮತ್ತೆ ರಂಗೋಲಿ ಹುಳು ಅಂತ ಏನು ಹೇಳ್ತೀವಿ ಲೀಫ್ ಮೈನರ್ ಇವುಗಳ ಬಾಗೆ ಆಗಾಗ್ಗೆ ಕಂಡುಬರೋದಿದೆ ಸಿ ಕಂಬಳಿ ಹುಳುಗಳನ್ನು ಹತೋಟಿ ಮಾಡಲು ಸೈಪರ್ಮೆಥ್ರಿನ್ 1 ಮಿಲಿಲೀಟರ್ ಪ್ರತಿ ಲೀಟರ್ಗೆ ಡೆಲ್ಟಾ ಮೆಥ್ರಿನ್ 1 ಮಿಲಿಲೀಟರ್ ಪ್ರತಿ ಲೀಟರ್ಗೆ ಮತ್ತೆ ಇಂಡಾಕ್ಸಿಕಾರ್ಬ್ ಇದು 0.1 ml ಪ್ರತಿ ಲೀಟರ್ಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕಾಗುತ್ತದೆ ಇದೇ ರೀತಿಯಾಗಿ ನುಸಿ ಮತ್ತೆ ನುಸಿ ಅಥವಾ ಮೈಟ್ ಅಂತ ಹೇಳ್ತೀವಿ ಅದು ಜೇಡ ನುಸಿ ಕೆಂಪು ಜೇಡ ನುಸಿ ಅಂತ ಹೇಳ್ತೀವಿ ಇದನ್ನ ಹತೋಟಿಗೆ ತರಲು ಡೈಕೋಫಾಲ್ 2.5 ml ಪ್ರತಿ ಲೀಟರ್ ವೆಟಬಲ್ ಸರ್ಫರ್ 3 ಗ್ರಾಂ ಪ್ರತಿ ಲೀಟರ್ ಮತ್ತೆ ಸ್ಪಿನೋಸಾಡ್ 3.3 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕಾಗುತ್ತೆ ಮತ್ತೆ ಬೇಸಿಗೆ ಕಾಲದಲ್ಲಿ ಕೆಲವೊಮ್ಮೆ ರಂಗೋಲಿ ಹುಳುಗಳ ಬಾಧೆಯೂ ಕೂಡ ಹೆಚ್ಚಾಗಿ ಕಂಡುಬರುತ್ತೆ ಆ ಸಮಯದಲ್ಲಿ ಲೀಫ್ ಮೈನರ್ನ ಹತೋಟಿಗೆ ಇಮಿಡಾಕ್ಲೋಪ್ರಿಡ್ 0.5 ml ಪ್ರತಿ ಲೀಟರ್ ಮತ್ತೆ ಅಸಿಟಮೋಪ್ರಿಡ್ 0.2 ml ಪ್ರತಿ ಲೀಟರ್ ಬೆರೆಸಿ ಸಿಂಪರಣೆ ಮಾಡಬೇಕಾಗುತ್ತೆ ಮಳೆಗಾಲದಲ್ಲಿ ಕೆಲವೊಮ್ಮೆ ಕಾಂಡದ ಬುಡ ಕೊಳೆ ರೋಗ ಆಗಿರ್ಬೋದು ಅಥವಾ ಬೇರು ಕೊಳೆ ರೋಗ ಆಗಿರ್ಬೋದು ಅಥವಾ ಎಲೆ ಚುಕ್ಕ ರೋಗ ಈ ತರ ರೋಗಗಳು ಬರುವ ಸಾಧ್ಯತೆ ಇರುತ್ತದೆ ಇದಕ್ಕಾಗಿ ನಾವು ಮ್ಯಾಂಕೋಜೆಬ್ 2 ಗ್ರಾಂ ಪ್ರತಿ ಲೀಟರ್ ಅಥವಾ ಕ್ಯಾಪ್ಟಾನ್ 2 ಗ್ರಾಂ ಪ್ರತಿ ಲೀಟರ್ ಅಥವಾ ಮ್ಯಾಂಕೋಜೆಬ್ ಪ್ಲಸ್ ಮೆಟಲಾಕ್ಸೈಲ್ 2 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು 1 ಎಕರೆಗೆ ಸಿಂಪಡಣೆ ಮಾಡಬೇಕಾದರೆ ಸುಮಾರು 200 ರಿಂದ 250 ಲೀಟರ್ನಷ್ಟು ದ್ರಾವಣ ಬೇಕಾಗುತ್ತದೆ ಚೆಂಡು ಹೂವುಗಳನ್ನು ತಜ್ಞರು ಹೇಳಿದಂತೆ ಸೂಕ್ತ ಸಮಯದಲ್ಲಿ ಕಟಾವು ಮಾಡಬೇಕು ಈ ಗಿಡ ನೆಟ್ಟ ನಾಟಿ ಮಾಡಿದ ಸುಮಾರು 30 ರಿಂದ 35 ದಿನಗಳಲ್ಲಿ ಇದು ಹೂ ಬಿಡಲು ಪ್ರಾರಂಭಿಸುತ್ತದೆ ಮತ್ತು ಕೊಯ್ಲಿನ ಅವಧಿಯು ಸುಮಾರು 1.5 ತಿಂಗಳಷ್ಟು ದೀರ್ಘಕಾಲ ಇದರ ಕೊಯ್ಲಿನ ಅವಧಿಯು ಇರುತ್ತದೆ ಸೊ ಹೂವುಗಳನ್ನು ಸಾಮಾನ್ಯವಾಗಿ ಮುಂಜಾನೆ ಮತ್ತು ಸಂಜೆಯ ವೇಳೆಯಲ್ಲಿಯೇ ಹೂವುಗಳನ್ನು ಕೊಯ್ಲು ಮಾಡಬೇಕಾಗುತ್ತದೆ ಮತ್ತು ಹೂವುಗಳು ಸಂಪೂರ್ಣ ಅರಳಿದಾಗ ಇದನ್ನು ಕೊಯ್ಲು ಮಾಡಬೇಕಾಗುತ್ತೆ 4 ರಿಂದ 4.5 ಟನ್ ಅಷ್ಟು ಹೂವಿನ ಇಳುವರಿಯು ದೊರೆಯುತ್ತದೆ ಅಂದರೆ 1 ಎಕರೆಗೆ ಸುಮಾರು 25,000ದಷ್ಟು ಜಾಸ್ತಿ ಅಷ್ಟು ನಮಗೆ ಖರ್ಚಾಗುತ್ತೆ ಆದರೆ ನೀವು ಮಾರುಕಟ್ಟೆ ದರ ಇವಾಗ ಸುಮಾರು 10 ರೂಪಾಯಿ ಅಥವಾ 15 ರೂಪಾಯಿ ಕನಿಷ್ಠ ದರ ನಿಮಗೆ ಮಾರುಕಟ್ಟೆಯಲ್ಲಿ ದೊರೆತರೂ ಕೂಡ 50 ರಿಂದ 75 ಸಾವಿರದಷ್ಟು ಆದಾಯ ಕೇವಲ 3 ತಿಂಗಳಲ್ಲೇ ನಮಗೆ ದೊರೆಯುತ್ತೆ ಜೊತೆಗೆ ಈ ಬೀಜಗಳು ನಾವು 1 ಸಲ ನಮ್ಮ ಹತ್ರ ಬೀಜ ತಗೊಂಡ್ರೆ ಮತ್ತೆ ಆ ಬೀಜ ಅವನೇ ಸಹ ತನ್ನ ಬೀಜವನ್ನು ಅವನೇ ಮಾಡ್ಕೋಬಹುದು ಅದಕ್ಕೆ ಮತ್ತೆ ಪದೇ ಪದೇ ನಮ್ಮ ಹತ್ರ ಬೀಜಕ್ಕೆ ಬರುವಂತಹ ಅವಶ್ಯಕತೆಯು ಕೂಡ ಇರೋದಿಲ್ಲ ರೈತ ಬಾಂಧವರೇ ಇದರ ಬೀಜಗಳು ನಿಮಗೆ ಬೇಕಾಗಿದ್ದಲ್ಲಿ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿಯೂ ಕೂಡ ಇದರ ಬೀಜ ಲಭ್ಯವಿದೆ ತಾವುಗಳು ಇಲ್ಲಿಂದ ನಮ್ಮ ಸಂಸ್ಥೆಯಿಂದ ಸಂಸ್ಥೆಗೆ ಬಂದು ಈ ಬೀಜಗಳನ್ನು ಖರೀದಿಸಬಹುದು ಅದಲ್ಲದೆ ನಮ್ಮ ಸಂಸ್ಥೆಯಿಂದ ಸೀಡ್ ಪೋರ್ಟಲ್ ಕೂಡ ಆನ್ಲೈನ್ ಸೀಡ್ ಪೋರ್ಟಲ್ ಕೂಡ ನಾವು ಶುರು ಮಾಡಿದ್ದೇವೆ ಈ ಆನ್ಲೈನ್ ಸೀಡ್ ಪೋರ್ಟಲ್ ಇದರ ವಿಳಾಸ seeds.iihr.res.in seeds.iihr.res.in ಈ ಸೀಡ್ ಪೋರ್ಟಲ್ನ ಮುಖಾಂತರವೂ ಕೂಡ ನೀವು ಮನೆಯಲ್ಲೇ ಕುಳಿತುಕೊಂಡು ಈ ಬೀಜಗಳನ್ನು ತಮ್ಮ ಮನೆಗೆ ತಾವು ತರಿಸ್ಕೋಬಹುದು ಹೀಗೆ ತಜ್ಞರು ತಿಳಿಸಿದಂತೆ ಅರ್ಕಾಪರಿ ಒಂದು ಉತ್ತಮವಾದ ಚೆಂಡು ಹೂವಿನ ತಳಿಯಾಗಿದ್ದು ರೈತರು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಬೆಳೆದಲ್ಲಿ ಅಧಿಕ ಆದಾಯ ಗಳಿಸಬಹುದಾಗಿದೆ